ಹಾಯ್ ಕನ್ನಡವಿದ ಯೂಟ್ಯೂಬ್ ಎಲ್ಲ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಸ್ವಾಗತ ಅಂತ ಹೇಳ್ತಾ ಎಸ್ ಎಸ್ ಎಲ್ ಸಿ ವಾರ್ಷಿಕ ಪರೀಕ್ಷೆ ಮೂರು ಎರಡು ಸಾವಿರದ ಇಪ್ಪತ್ತ ನಾಲ್ಕರಲ್ಲಿ ನಡೀತಾ ಇರುವಂಥದ್ದು ಕರ್ನಾಟಕ ರಾಜ್ಯಾದ್ಯಂತ ವಾರ್ಷಿಕವಾಗಿ ವಿದ್ಯಾರ್ಥಿಗಳಿಗೆ ಮೂರು ಬಾರಿ ಪರೀಕ್ಷೆಗಳನ್ನು ನಡೆಸೋದಕ್ಕೆ ಎಸ್ ಎಸ್ ಎಲ್ ಸಿ ಮತ್ತು ದ್ವಿತೀಯ ಪಿ ಯು ಸಿ ವಿದ್ಯಾರ್ಥಿಗಳಿಗೆ ಇಲಾಖೆ ಕಡೆಯಿಂದ ಒಂದು ಗುಡ್ ನ್ಯೂಸನ್ನು ಕೊಟ್ಟಿದ್ದರು ಸೊ ವಿದ್ಯಾರ್ಥಿಗಳಿಗೆ ಮೂರು ಬಾರಿ ವಾರ್ಷಿಕ ಪರೀಕ್ಷೆಗಳನ್ನು ನಡೆಸಲಾಗ್ತದೆ ಸೊ ಯಾವುದೇ ರೀತಿ ಪುನರಾವರ್ತಿತ ಅಂತ ವಿದ್ಯಾರ್ಥಿಗಳಿಗೆ ಅಂದರೆ ಪೂರಕ ಪರೀಕ್ಷೆ ಅಂದ್ಬಿಟ್ಟು ನಡೆಸೋದಿಲ್ಲ ಅಂತ ವಿದ್ಯಾರ್ಥಿಗಳಿಗೆ ಮಾಹಿತಿನ ಕೊಟ್ಟರು ಅಂದರೆ ಕಳೆದ ವರ್ಷಗಳಲ್ಲಿ ಒಂದು ವಾರ್ಷಿಕ ಪರೀಕ್ಷೆ ಮತ್ತು ಒಂದು ಪೂರಕ ಪರೀಕ್ಷೆ ನಡೆಸಲಾಗ್ತಾ ಇತ್ತು ಅದನ್ನು ತೆಗೆದಾಕ್ಬಿಟ್ಟು ವಿದ್ಯಾರ್ಥಿಗಳಿಗೆ ಆ ಒಂದು ಪೂರಕ ಪರೀಕ್ಷೆ ಎಂಬ ಕಾರಣದಿಂದಾಗಿ ವಿದ್ಯಾರ್ಥಿಗಳಲ್ಲಿ ನಕಾರಾತ್ಮಕ ಅಥವಾ ವಿದ್ಯಾರ್ಥಿಗಳಲ್ಲಿ ಹಿನ್ನಡೆಯ ಮನೋಭಾವ ಬರುತ್ತೆ ಅಥವಾ ಫೇಲ್ ಆಗಿ ಬಂದಂಥ ವಿದ್ಯಾರ್ಥಿಗಳು ಅಂತಕ್ಕಂಥ ಒಂದು ಮನೋಭಾವನೆ ಬರುತ್ತೆ ಸೊ ಹೀಗಾಗಿ ವಿದ್ಯಾರ್ಥಿಗಳಲ್ಲಿ ಕೀಳಮಟ್ಟ ಮಟ್ಟ ಉಂಟಾಗಬಹುದು ಎಂಬ ಕಾರಣದಿಂದಾಗಿ ಆ ಒಂದು ಪದ್ಧತಿಯನ್ನು ಕೈಬಿಟ್ಟು ಎರಡು ಸಾವಿರದ ಇಪ್ಪತ್ತ ಮೂರು ಇಪ್ಪತ್ತ ನಾಲ್ಕನೇ ಸಾಲಿನಿಂದ ಎಸ್ ಎಸ್ ಎಲ್ ಸಿ ಪರೀಕ್ಷೆಯನ್ನು ಬರೆಯುವಂಥ ವಿದ್ಯಾರ್ಥಿಗಳಾಗಿರ್ಬೋದು ಎ ಪಿ ಯು ಸಿ ವಿದ್ಯಾರ್ಥಿಗಳು ಕೂಡ ಇದನ್ನೇ ಸೇಮ್ ಮಾಡಿರುವಂಥದ್ದು ಎಸ್ ಎಸ್ ಎಲ್ ಸಿ ಎರಡು ಸಾವಿರದ ಇಪ್ಪತ್ತ ನಾಲ್ಕರಲ್ಲಿ ವಿದ್ಯಾರ್ಥಿಗಳಿಗೆ ಒಂದು ಪರೀಕ್ಷೆಯಾಗಿದ್ದು ಎರಡನೇ ಪರೀಕ್ಷೆ ಕೂಡ ನಡೆದಿದ್ದು ಅದನ್ನು ಯಾವುದೇ ರೀತಿ ಪೂರಕ ಪರೀಕ್ಷೆ ಅಂತ ಪರಿಗಣಿಸಿಲ್ಲ ಹಾಗೂ ವಾರ್ಷಿಕ ಮೂರನೇ ಪರೀಕ್ಷೆಯನ್ನು ಕೂಡ ಇದೀಗ ನಡೆಸೋದಕ್ಕೆ ಇಲಾಖೆ ಎಲ್ಲ ಸಿದ್ಧತೆಗಳನ್ನು ಮಾಡಿಕೊಂಡು ವಿದ್ಯಾರ್ಥಿಗಳಿಂದ ನೋಂದಣಿಗಳನ್ನು ಕೂಡ ಮಾಡಿಕೊಂಡಿರುವಂಥದ್ದು ಇದೇ ವೇಳೆ ವಿದ್ಯಾರ್ಥಿಗಳಿಗೆ ಒಳಪಟ್ಟಿನ ಕೂಡ ಪ್ರಕಟ ಮಾಡಿದ್ದು ಆಗಸ್ಟ್ ತಿಂಗಳ ಎರಡನೇ ತಾರೀಕಿನಿಂದ ಒಂದು ಕರ್ನಾಟಕ ರಾಜ್ಯಾದ್ಯಂತ ಎಸ್ ಎಲ್ ಸಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ವಾರ್ಷಿಕ ಪರೀಕ್ಷೆ ಮೂರು ನಡೀತಾ ಇರುವಂಥದ್ದು ಸೊ ಈ ಒಂದು ವಾರ್ಷಿಕ ಪರೀಕ್ಷೆ ಮೂರನೇದಿಲ್ಲ ವರ್ಷದ ಒಂದು ಕೊನೆಯ ಪರೀಕ್ಷೆ ಅಂತ ಹೇಳ್ಬೋದಾಗಿರುವಂಥದ್ದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ನಡೀತಿರತಕ್ಕಂಥ ಎಸ್ ಎಲ್ ಸಿಯ ವಾರ್ಷಿಕ ಪರೀಕ್ಷೆ ಇದು ಕೊನೆಯ ಪರೀಕ್ಷೆ ಆಗಿರುತ್ತೆ ವಿದ್ಯಾರ್ಥಿಗಳಿಗೆ ಹೀಗೆ ಅಲ್ಲ ಸಾಕಷ್ಟು ವಿದ್ಯಾರ್ಥಿಗಳಿಗೆ ಬರ್ತಿರುವಂಥ ಪ್ರಶ್ನೆಗಳೇನೆಂದರೆ ಪರೀಕ್ಷೆನ ಕಟ್ಟಿರುವಂಥವ್ರಿಗೆ ಸೊ ಈ ಎಲ್ಲ ವಿದ್ಯಾರ್ಥಿಗಳಿಗೆ ಈ ಪರೀಕ್ಷೆ ಕೊನೆಯ ಪರೀಕ್ಷೆ ಆಗಿರುತ್ತೆ ಹಾಗಾಗಿ ಈ ಒಂದು ಕೊನೆಯ ಪರೀಕ್ಷೆಯಲ್ಲಿ ಗ್ರೇಸ್ ಮಾರ್ಕ್ಸ್ ಇರುತ್ತಾ ಅದು ಅಲ್ಲದೆ ಇಪ್ಪತ್ತು ಪರ್ಸೆಂಟ್ ಗ್ರೇಸ್ ಮಾರ್ಕ್ಸ್ ಏನಾದರೂ ಕೊಡ್ತಾರೆ ಅಂತ ಕೇಳ್ತಿದ್ದಾರೆ ಸಾಕಷ್ಟು ವಿದ್ಯಾರ್ಥಿಗಳು ಏಕೆಂದರೆ ಪರೀಕ್ಷೆ ಒಂದರಲ್ಲಿ ವಿದ್ಯಾರ್ಥಿಗಳಿಗೆ ಇಪ್ಪತ್ತು ಪರ್ಸೆಂಟ್ ಗ್ರೇಸ್ ಮಾರ್ಕ್ಸನ್ನು ಕೊಡಲಾಗಿದ್ದು ವಿದ್ಯಾರ್ಥಿಗಳಿಗೆ ಪಾಸಾಗಿದ್ದಾರೆ ಕೆಲವು ವಿದ್ಯಾರ್ಥಿಗಳು ಅಂತ ಇಲಾಖೆಯವರು ಸ್ಪಷ್ಟನೆಯನ್ನು ಕೊಟ್ಟಿದ್ದರು ಆ ಪ್ರಕರಣದಲ್ಲಿ ವಿದ್ಯಾರ್ಥಿಗಳಿಗೆ ಗ್ರೇಸ್ ಮಾರ್ಕ್ಸ್ ಈಗೂ ಕೂಡ ಸಿಗುತ್ತಾ ಅಂತೆಲ್ಲ ಪ್ರಶ್ನೆಗಳು ವಿರಳಾಗ್ತಾ ಇರುವಂಥದ್ದು ಸೊ ವಿದ್ಯಾರ್ಥಿಗಳಿಗೂ ಕೂಡ ಕೊನೆಯ ಪರೀಕ್ಷೆ ಆಗಿರೋದರಿಂದ ಗ್ರೇಸ್ ಮಾರ್ಕ್ಸ್ ಕೊಡ್ತಾರ ಏನು ಎತ್ತಂಥ ಪ್ರಶ್ನೆಗಳು ಬರ್ತಾ ಇರುವಂಥದ್ದು ಇಲಾಖೆ ಕಡೆಯಿಂದ ಒಂದು ಗ್ರೇಸ್ ಮಾರ್ಕ್ಸ್ ಕುರಿತು ಏನು ಕರ್ನಾಟಕದ ಶಿಕ್ಷಣ ಇಲಾಖೆ ಒಂದು ಪರೀಕ್ಷೆ ಒಂದರಲ್ಲಿ ಇಪ್ಪತ್ತು ಪರ್ಸೆಂಟ್ ಗ್ರೇಸ್ ಮಾರ್ಕ್ಸ್ ಕೊಟ್ಟರು ಕೂಡ ಸಾಕಷ್ಟು ವಿದ್ಯಾರ್ಥಿಗಳ ರಿಸಲ್ಟು ಫಲಿತಾಂಶ ಇನ್ಕ್ರೀಸ್ ಆಗದಿರೋ ಕಾರಣ ಆಮೇಲೆ ಸಭೆಗಳು ಕೂಡ ನಡೆದು ಸಾಕಷ್ಟು ವಾದ ವಿವಾದಗಳೆಲ್ಲ ನಡೆದು ಮುಖ್ಯಮಂತ್ರಿಯವರು ಕೂಡ ಒಂದು ಮಾಹಿತಿಯನ್ನು ಕೊಟ್ಟಿರೋದೇನೆಂದರೆ ಗ್ರೇಸ್ ಮಾರ್ಕ್ಸನ್ನು ಇನ್ನು ಮುಂದೆ ನೀಡುವಂತಿಲ್ಲ ಅದುವಲ್ಲೂ ಇಪ್ಪತ್ತು ಪರ್ಸೆಂಟ್ ಗ್ರೇಸ್ ಮಾರ್ಕ್ಸನ್ನು ನೀಡುವಂಥದ್ದಲ್ಲೇ ಅಂತ ಮಾಹಿತಿಯನ್ನು ತಿಳಿಸಿದರು ಹಾಗೆ ಶಿಕ್ಷಣ ಸಚಿವರು ಕೂಡ ಸಭೆ ಎಲ್ಲ ನಡೆಸೋದ್ರ ಮುಖಾಂತರ ಅವರು ಕೂಡ ಮಾಹಿತಿನ ಕೊಟ್ಟರು ಸೊ ಒಂದು ಗ್ರೇಸ್ ಮಾರ್ಕ್ಸನ್ನು ಕೊಡೋದರಿಂದ ಒಂದು ಗುಣಮಟ್ಟ ಹಾಳಾಗುತ್ತೆ ವಿದ್ಯಾರ್ಥಿಗಳಲ್ಲಿ ಸೊ ಹಾಗಾಗಿ ಗ್ರೇಸ್ ಮಾರ್ಕ್ಸನ್ನು ನಾವು ಇಪ್ಪತ್ತು ಪರ್ಸೆಂಟ್ ಗ್ರೇಸ್ ಮಾರ್ಕ್ಸು ಎರಡು ಸಾವಿರದ ಇಪ್ಪತ್ನಾಲ್ಕರ ಪರೀಕ್ಷೆ ಒಂದಕ್ಕೆ ಮಾತ್ರ ಸೀಮಿತ ಆಗಿರುತ್ತೆ ಅಂತ ಕರ್ನಾಟಕದ ಶಿಕ್ಷಣ ಸಚಿವರಾಗಿರುವಂತಹ We'll be right <laughs> back. ಒಂದು ಮಧು ಬಂಗಾರಪ್ಪನವರು ಮಾಹಿತಿಯನ್ನು ತಿಳಿಸಿದ್ದು ಗ್ರೇಸ್ ಮಾರ್ಕ್ಸ್ ಯಾವುದೇ ರೀತಿ ವಿದ್ಯಾರ್ಥಿಗಳಿಗೆ ಇನ್ನು ಮುಂದೆ ಅದು ಅಲ್ಲದೆ ಗ್ರೇಸ್ ಮಾರ್ಕ್ಸನ್ನು ಇನ್ನು ಕಳೆದ ವರ್ಷಗಳಲ್ಲಿ ಯಾವುದೇ ರೀತಿ ನೀಡ್ತಾ ಇದ್ರಲ್ಲ ಹತ್ತು ಪರ್ಸೆಂಟ್ ಅಥವಾ ಅದಕ್ಕಿಂತ ಕಡಿಮೆ ಸೊ ಅಷ್ಟೇ ಮಟ್ಟೆ ನೀಡಲಾಗ್ತದೆ ಇಪ್ಪತ್ತು ಪರ್ಸೆಂಟ್ ಗ್ರೇಸ್ ಮಾರ್ಕ್ಸ್ ಇರೋದಿಲ್ಲ ಅಂತ ಅವರು ಮಾಹಿತಿಯನ್ನು ಕೊಟ್ಟಿರುವಂಥದ್ದು ಯಾವುದಾದ್ರೂ ವಿದ್ಯಾರ್ಥಿಗಳು ಅನುತಿನ ಹಂತದಲ್ಲಿದ್ದರೆ ಫೇಲ್ ಆಗುವಂಥ ಸಂದರ್ಭದಲ್ಲಿ ಆ ವಿದ್ಯಾರ್ಥಿಗಳಿಗೆ ಶೇಕಡ ಹತ್ತು ಪರ್ಸೆಂಟರಷ್ಟು ಗ್ರೇಸ್ ಮಾರ್ಕ್ಸ್ಗಳನ್ನು ಮಾತ್ರ ಇಲಾಖೆ ವತಿಯಿಂದ ಹಿಂದೆ ನೀಡಲಾಗ್ತಿತ್ತು ಅದೇ ಪ್ರಕರಣದಲ್ಲಿ ವಿದ್ಯಾರ್ಥಿಗಳಿಗೆ ಶೇಕಡ ಹತ್ತರಷ್ಟು ಮಾತ್ರ ಗ್ರೇಸ್ ಮಾರ್ಕ್ಸನ್ನು ನೀಡುವ ಸಾಧ್ಯತೆ ಹೆಚ್ಚಾಗಿದ್ದು ಇಪ್ಪತ್ತು ಪರ್ಸೆಂಟ್ ಗ್ರೇಸ್ ಮಾರ್ಕ್ಸ್ ಇರೋದಿಲ್ಲ ವಿದ್ಯಾರ್ಥಿ ಸಾಕಷ್ಟು ನಿಮ್ಮ ಸ್ನೇಹಿತರಿಗೆ ವಿಡಿಯೋ ಶೇರ್ ಮಾಡಿ ಅವರಿಗೆ ಮಾಹಿತಿಯನ್ನು ತಲುಪಿಸಿ ಅಂತ ಹೇಳ್ತಾ ಇವಾಗ ಮುಗಿಸ್ತಾ ಇರುವಂತದ್ದು